ಹೋಗಿ ಹೋಗಿ ಆ ಹುಡುಗಿಯಿಂದೆಲ್ಲ ಹೋಗದ್ನಲ್ಲ ಡಡೆ ಈ ಮಾಡಿಕ್ಕಿಂಗ ಆ ಬಂಗಾರ ಒಂದು ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಆಸ್ತಿ ಎಲ್ಲ ನಿಮಗೆ ಉಳಿಯಕಿಲ್ವಾ ಹೌದಲ್ವೇ ಇದು ನನ್ನ ಬುರ್ಡೆ ಒಳ್ಳೆ ಇಲ್ವಲ್ಲ ಅದು ಬುರ್ಡೆ ಅಲ್ಲ ಬಂಡೆ ಮಂಕೌದಿತ ಅದಕ್ಕೆ ಅಪ್ಪ ನೀನು ಇದನ್ನ ಈಗ ಯೋಚನೆ ಮಾಡ್ತಾ ಇದ್ದೀಯಾ ನಾನು ಯಾವತ್ತೋ ಯೋಚನೆ ಮಾಡಿದ್ದೆ ಅಗಳ 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 ಈಶ್ವರಯ್ಯನವರು ಬೀದಿ ದೀಪದ ಕೆಳಗೆ ಕುಂತ್ಕೊಂಡ್ಬಿಟ್ಟು ಡ್ಯಾಮ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಿದ್ರಲ್ಲ ಹಂಗೆ ಅದೇ ಮತ್ತೆ ಅಪ್ಪ ಊರಾಗ ಅಷ್ಟೊಂದು ಹೆಣ್ಣುಮಕ್ಕಳವರಲ್ಲ ಅವರನ್ನೆಲ್ಲ ಬಿಟ್ಟು ವೇದನಿಂದನೇ ಯಾಕೋದೆ ಅಷ್ಟು ಗೊತ್ತಾಗಕಿಲ್ವಾ ಕರೆಕ್ಟ್ ಕಳ್ಳ ಮಗನೇ ಏನಾರ ಮಾಡಿ ಆ ವೇದನ್ನ ನಮ್ಮ ಮಾಣಿಕ್ಕಿಗೆ ಕಟ್ಟಲೇಬೇಕು ಅಪ್ಪರ ನಾನು ಬಿಸ್ಬಿಡ್ತೀನಿ ಆ ತಿಂಗಳು ಸಂಸಾರ ಮಾಡ್ಕೊಂಡು ಇರ್ಲಿ ಚೋರಿ ನಾನು ಸಾಣೆ ಹಿಡಿತೀನಿ ಆ ವೇದ ಆಸ್ತಿ ಎಲ್ಲ ನಮ್ಮದಾಯ್ತದೆ ಅವಳನ್ನ ಮಡಿಕಳದ ಇಲ್ಲ ಕಚ್ಚಿಚ್ಚಿ ಕುಡ್ ಬಾವಿ ತೊಳ್ಳದ ಆಮೇಲೆ ಯೋಚನೆ ಮಾಡಣ ಏಯ್ ಒಂದು ಕೆಲಸ ಮಾಡ್ಲ ಅವಳ ಅಕ್ಕ ಪಾರ್ವತಿ ಅವಳನ್ನ ಅವಳನ್ನ ಪಡೆಸ್ಕೊಬಿಡ ಹೌ ಅವಳಿಗಿಂತ ಇವಳಿಗೆ ಜಾಸ್ತಿ ವಯಸ್ಸಾಗಿದೆ ಅನ್ಸುತ್ತೆ ಶಾಪಕ್ಕಾಗದ ಹಳೆದಾದಷ್ಟು ವ್ಯಾಲ್ಯೂ ಜಾಸ್ತಿ ಕಲ ನಿಮಗೆ ಇವಳಿಗೆ ವಯಸ್ಸಾಗಿದ್ರು ಆಸ್ತಿ ಬತ್ತದ ಕಣ ಮುಂಡದೆ ನಡೆಯೋ ನಡೆಯೋ ನಡೆಯಪ್ಪ ಏನಮ್ಮ ಪಾರ್ವತಿ ಇಲ್ಲೇನು ಮಾಡ್ತಿದ್ದೀಯಾ ಗಿಡ ಹಸಿರು ತೋಟ ಎಲ್ಲ ನೋಡ್ತಾ ಇದ್ದೀನಿ ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಯಾವುದೋ ಬೇರೆ ಲೋಕಕ್ಕೆ ಬಂದ ಹಾಗಿದೆ ನಮ್ಮಂತ ಸಿಟಿ ಅವರಿಗೆ ಇದೆ ಸ್ವರ್ಗ ಲೋಕ ಅಲ್ವಾ ಹೌದು ನೀವು ಆರಾಮಾಗಿ ಇಲ್ಲೇ ಸೆಟ್ಲ್ ಆಗ್ಬಿಡಬಹುದಲ್ಲ ಅಬ್ಬಬ್ಬಾ ಅಂದ್ರೆ ನಿಮ್ಮ ಅಮ್ಮನ ಜಮೀನು ಎಷ್ಟದೆ ಇಲ್ಲಿ ಒಂದು 15 ಎಕರೆ ಇದೆ ಮೈಸೂರು ಕನ್ನಮಡಿ ಕಟ್ಟೆ ಹತ್ರ ಅಲ್ಲೊಂದು 15 ಎಕರೆ ಇದೆ ಅದು ನನ್ನ ಹೆಸರಿಗೆ ಬರ್ದಿದ್ದಾರೆ ಇನ್ನು ಮಾಗಡಿಯಲ್ಲಿ ಒಂದು 10 ಎಕರೆ ಇದೆ ಇಷ್ಟಲ್ಲದೆ ಬೆಂಗಳೂರು ಮೈಸೂರಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಅದರ ಬಾಡಿಗೆನೂ ಬರ್ತಾ ಇದೆ ಹಾಗೆ ಅಮೆರಿಕದಲ್ಲಿ ಒಂದು ಮನೆ ಇದೆ ಅದನ್ನ ಬೇಗ ಹಾಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದೀವಿ ಎಲ್ಲ ಸರಿ ಕಣಮ್ಮ ಆ ಅಮ್ಮ ಈ 15 ಎಕರೆ ಜಮೀನ ನಮಗೆ ಯಾಕೆ ಮಾರಕ್ಕೆ ಇಷ್ಟಪಡ್ತಾ ಇಲ್ಲ ಈ ಆಸ್ತಿ ನಮಗೆ ತಾತ ಮುತ್ತಾತ ಕಾಲದಿಂದ ಬಂದಿರೋದು ಪಿತ್ರಾರ್ಜಿತ ಇರಬಹುದು ಹಣ ಆಗಲಿ ಜಮೀನ ಆಗಲಿ ಇವತ್ತು ನಮ್ಮ ಕೈಲಿ ನಾಳೆ ನಿಮ್ಮ ಕೈಲಿ ಯಾಕೆ ಆಗಬಾರದು ಅಸರಿ ನೀವಿನ್ನು ಯಾಕೆ ಮದುವೆ ಆಗಿಲ್ಲ ಈ ಜಮೀನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿ ಆಮೇಲೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಮ್ಮ ಯಾರನ್ನಾದರೂ ನೋಡ್ಕೊಂಡಿದೀ ಏನು ಹಾಗೇನಿಲ್ಲ ನನ್ನ ಫ್ರೆಂಡ್ಸ್ ಒಂದು 4-5 ಜನ ಇದ್ದಾರೆ ಆದ್ರೆ ಒಳ್ಳೆ ಹುಡುಗ ಅಂತ ಸಿಕ್ಕಿದ್ರೆ ಯಾರನ್ನ ಬೇಕಾದರೂ ಮದುವೆ ಆಗ್ತೀನಿ ಗಣಿ ಆ ಕಡೆ ಸಾನೆ ಕಳೆ ಕಳಿಸಬೇಕು ಬತ್ತೀರಾ ಯಾವ ಕಡೆ ಆ ಕಡೆ ಪಾರ್ವತಿ ಪಾರ್ವತಿ ಏನ್ ಮಾಡ್ಕ್ಯ ನನ್ನಂತ ಒಂದು ಸಿಕ್ಕಿದ್ರೆ ಮದುವೆ ಆಗ್ತೀಯಾ ಎಷ್ಟ್ ಬ್ಯಾಕ್ ಅಂದ್ರೆ ಅಯ್ಯೋ ಮೀನಾ ಒಂದ್ ಸಿಗರೆಟ್ ಪ್ಯಾಕ್ ಇಟ್ಕೊಳ್ಳಲ್ಲ ನಾನ್ ನಿನ್ನ ಮದ್ದ ಆಗಬೇಕ ನಾನೇನ ಸುಮ್ಮನೆ ಕೇಳನಪ್ಪ ಅದಕ್ಕೆ ಯಾಕೆ ಕೋಪ ಮಾಡ್ಕತ್ತೀಯ ಏಯ್ ನನ್ನನ್ನ ಮದ್ದು ಮಾಡ್ಕೊಳ್ಳೋ ಹೇಗಿರ್ತಾರೆ ಗೊತ್ತಾ ಹೇಗಿರ್ತಾರೆ ಆ ಟೈಪೇ ಬೇರೆ ಕಣೆ ಇದು ನಿಂಗೆ ಬಿಟ್ರ ಹಾಕಿಲ್ಲ ಇದಕ್ಕೆ ಅದನ್ನ ಕಲಿಸಬೇಕು ಯಾವಲ್ಲ ಬುದ್ಧಿ ಅರೇ ಇವಳನ್ನ ಕಟ್ಕೊಳ್ಳೇಬೇಕು ಅಂತ ಬಂಗಾರು ಡಾಕ್ಯುಮೆಂಟ್ಸ್ ಎಲ್ಲ ತಕ್ಕೊಂಡು ಒಬ್ಬ ಬತಾವನೆ ಅವನು ಒಂದು ಕೈ ನೋಡ್ಕೊಂಡ್ಬಿಟ್ರೆ ಯಾವ ಪ್ರಾಬ್ಲಮ್ ಬರಕಿಲ್ಲ ನೀವು ತೋರಿಸಿ ಯಾವ ಕೈ ನಾ ಅಂತ ಅದು ನಾನು ನೋಡ್ಕೋತೀನಿ Yeah.